ಸ್ಟೂಡೆಂಟ್ಸ್ ಥರ್ಡ್ ಸೆಮಿಸ್ಟರ್ ಎಂ ಕಾಮ್ ಮತ್ತೆ ಫಿಫ್ತ್ ಸೆಮಿಸ್ಟರ್ ಬಿ ಕಾಮ್ ಸ್ಟೂಡೆಂಟ್ಸ್ಗೆ ಇನ್ಫ್ಲೇಷನ್ ಅಕೌಂಟಿಂಗ್ ಅಲ್ಲಿ ಕರೆಂಟ್ ಪರ್ಚೇಸಿಂಗ್ ಪ್ರೈಸ್ ಮೆಥಡ್ ಮತ್ತೆ ಒಂದು ಕ್ವಶನ್ ಇದೆ. ಏನ್ ಕ್ವಶನ್ ಕೇಳಿದಾನೆ ಅನ್ನೋದನ್ನ ಫಸ್ಟ್ ಆಮೇಲೆ ನೋಡೋಣ. ಫಸ್ಟ್ ಕ್ವಶನ್ ಓದ್ಬಿಡೋಣ. ಎ ಕಂಪನಿ ಸ್ಟಾರ್ಟೆಡ್ ಅಕೌಂಟಿಂಗ್ ಇಯರ್ 1920 ವಿತ್ ಅನ್ ಓಪನಿಂಗ್ ಇನ್ವೆಂಟ್ರಿ ಆಫ್ 5 lakh rupees ವಿಚ್ ವಾಸ್ ಪರ್ಚೇಸ್ ಇನ್ ದ ಪ್ರೀವಿಯಸ್ ಇಯರ್ ವೆನ್ ದ ಪ್ರೈಸ್ ಇಂಡೆಕ್ಸ್ ಟು ದಟ್ 200 ಅಂತ ಹೇಳಿದ್ದಾರೆ. ಅಂದ್ರೆ ಓಪನಿಂಗ್ ಸ್ಟಾಕ್ ನಮ್ಮ ಹತ್ರ 5 lakh rupees ಇದೆ, ಅದರದ್ದು ಇಂಡೆಕ್ಸ್ ನಂಬರ್ ಬಂದು 200 ಇದೆ ಅಂತ ಓಪನಿಂಗ್ ವ್ಯಾಲ್ಯೂ. ದಿ ಕಂಪನಿ ಪರ್ಚೇಸ್ 20 lakh rupees ವರ್ತ್ ಆಫ್ ಗೂಡ್ಸ್ ಡ್ಯೂರಿಂಗ್ ದ ಇಯರ್ 2019-20 ಅಂಡ್ ಸೋಲ್ಡ್ 24 lakhs ವರ್ತ್ ಆಫ್ ಗೂಡ್ಸ್. ದಿ ಆವರೇಜ್ ಪ್ರೈಸ್ ಇಂಡೆಕ್ಸ್ ಫಾರ್ ದ ಇಯರ್ 205 ಅಂಡ್ ಆನ್ 31st March 2020 ಇಟ್ ಈಸ್ ಇನ್ಕ್ರೀಸ್ ಟು 210. Using the details, compute the cost of goods sold and the value of year-end inventory under current purchase power method. Current purchase power method, assuming that the company follows FIFO method and LIFO method. Okay, now FIFO nallo madbekante, LIFO nallo madbekante. Iga first namge enen information kottide adanna aakonbidana. Nodi ಓಪನಿಂಗ್ ಸ್ಟಾಕ್ ಬಂದು ಎಷ್ಟಿದೆ ಅಂತಪ್ಪ 5 lakhs ಇದೆಯಂತೆ. ಹಿಸ್ಟಾರಿಕಲ್ ಕಾಸ್ಟ್ ಆಫ್ ದ ಓಪನಿಂಗ್ ಸ್ಟಾಕ್ ಇಸ್ 5 lakhs. ಓಕೆನಾ, ಅದರದ್ದು ಓಪನಿಂಗ್ ಇಂಡೆಕ್ಸ್ ಅವನೇ ಕೊಟ್ಟಿದ್ದಾನೆ 200 ಅಂತ ಹೇಳ್ತಾ ಇದ್ರೆ, ಹಾಗೆ ಅದರದ್ದು ಕ್ಲೋಸಿಂಗ್ ಇಂಡೆಕ್ಸ್ ಬಂದು 210 ಅಂತ ಹೇಳ್ತಾ ಇದ್ರೆ, ಅಟ್ ದ ಎಂಡ್ ಆಫ್ ದ 31st March 2020 ಇಂಡೆಕ್ಸ್ ಇಸ್ 210 ಅಂತ ಹೇಳ್ತಾ ಇದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಹೇಳಮ್ಮ? 5 lakh 25,000 rupees ಬರ್ತಾ ಇದೆ, ಕರೆಕ್ಟಾ? ಈ ವರ್ಷ ಪುನಃ ಎಷ್ಟು ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ 20 lakh rupees ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ ಅಂತ. ಓಕೆನಾ, ಅವನೇ ಹೇಳಿದ ದಿ ಕಂಪನಿ ಪರ್ಚೇಸ್ 20 lakhs ವರ್ತ್ ಆಫ್ ಗೂಡ್ಸ್ ಡ್ಯೂರಿಂಗ್ ದ ಇಯರ್ 1920. ಇದನ್ನ ನಾವ್ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಕ್ಲೋಸಿಂಗ್ ಇಂಡೆಕ್ಸ್ ಈಸ್ 210 ಅಂಡ್ ಆವರೇಜ್ ಅದ್ರದ್ದು ಎಷ್ಟಪ್ಪ ಅಂದ್ರೆ 205 ಇದೆಯಂತೆ. ಹಾಗಾದ್ರೆ ಇದ್ರದ್ದು ಎಷ್ಟು ವ್ಯಾಲ್ಯೂ ಬರುತ್ತಮ್ಮ? 20 lakh 48,780. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ 78,37 25 lakhs 73,780. ಆಡ್ ಮಾಡ್ಬೇಕು, ಯಾಕೆಂದ್ರೆ ನೋಡಿ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಫಾರ್ಮುಲಾ ಏನು? ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಅದೇ ಫಾರ್ಮುಲಾ, ಕರೆಕ್ಟಾ? ಹಾಗಾದ್ರೆ ನಮ್ಗೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎರಡರದ್ದು ಇಂಡೆಕ್ಸ್ ವ್ಯಾಲ್ಯೂ 25,73,780 ಬಂದಿದೆ. ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಬೇಕು. ಆದ್ರೆ ಈ ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ನೇ ಕೊಟ್ಟಿಲ್ಲ, ಅದೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅರ್ಥ ಆಗ್ತಿದ್ಯಾ? ಈಗ ಕ್ಲೋಸಿಂಗ್ ಸ್ಟಾಕ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ನಮ್ಮ ಹತ್ರ ಒಟ್ಟು ಎಷ್ಟು ಗೂಡ್ಸ್ ಇತ್ತು ಅಂದ್ರೆ ಎಷ್ಟು ಗೂಡ್ಸ್ ಇತ್ತು, ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ನೋಡಿ. ಓಪನಿಂಗ್ ಸ್ಟಾಕ್ ನಮ್ಮ ಹತ್ರ ಅಥವಾ ಈ ತರ ಮಾಡ, ಟೋಟಲ್ ಸೇಲ್ಸ್ ಮಾಡಿರೋದು 24 lakhs ಅಂತೆ. ಎಷ್ಟು? 24 lakhs. ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ, ಏನಂತ ಹೇಳಿದಾನೆ? ಡ್ಯೂರಿಂಗ್ ದ ಇಯರ್ ಈ ಸೋಲ್ಡ್ 24 lakh ವರ್ತ್ ಆಫ್ ಗೂಡ್ಸ್ ಅಂತ ಹೇಳ್ತಾ ಇದ್ದಾನೆ. ಟೋಟಲ್ ಸೇಲ್ಸ್ ಆಗಿರೋದು ಎಷ್ಟು? 24 lakhs. ನಮ್ಮ ಹತ್ರ ಓಪನಿಂಗ್ ಸ್ಟಾಕ್ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 5 lakh ಇತ್ತು, ಕರೆಕ್ಟಾ? ಈ ವರ್ಷ ಎಷ್ಟಮ್ಮ ಪರ್ಚೇಸ್ ಮಾಡಿದೀವಿ? 20 lakhs ಪರ್ಚೇಸ್ ಮಾಡಿದ್ವಿ. ಒಟ್ಟು ನಮ್ಮ ಹತ್ರ ಎಷ್ಟು ಸ್ಟಾಕ್ ಇತ್ತು ಅಂದ್ರೆ 25 lakhs ಸ್ಟಾಕ್ ಇತ್ತು, ಕರೆಕ್ಟಾ? ಒಟ್ಟು ನಮ್ಮ ಹತ್ರ ಎಷ್ಟಿತ್ತು? 25 lakh rupees ಸ್ಟಾಕ್ ನಮ್ಮ ಹತ್ರ ಇತ್ತು. ಈ 25 lakh ಸ್ಟಾಕ್ ಅಲ್ಲಿ ನಾವು ಸೇಲ್ ಮಾಡಿರೋದು ಎಷ್ಟು? 24 lakhs. ಹೌದಾ? ಹಾಗಾದ್ರೆ ನಮ್ಮ ಹತ್ರ ಇನ್ನು 1 lakh rupees ಸ್ಟಾಕ್ ಏನಾಗಿದೆ? ನಮ್ಮ ಹತ್ರನೇ ಇದೆ, ಹೌದಾ? ಆ ನಮ್ಮ ಹತ್ರ ಇರ್ತಕ್ಕಂತ ಸ್ಟಾಕ್ ನೇ ನಾವೇನಂತ ಹೇಳೋಣ? ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳೋಣ. ಓಕೆನಾ? ಈಗ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮ್ಗೆ? 1 lakh ಬಂದಿದೆ. ಕ್ಲೋಸಿಂಗ್ ಇಂಡೆಕ್ಸ್ ಎಷ್ಟಿದೆ? 210 ಇದೆ. ಆವರೇಜ್ ಇಂಡೆಕ್ಸ್ ಎಷ್ಟಿದೆ? 205 ಇದೆ. ಎಷ್ಟು ಮಾ ಬರುತ್ತೆ? 1 lakh 2439 ಅಥವಾ 440 ಹಾಕೊಂಡ್ಬಿಡ್ತೀವಿ. ಓಕೆನಾ? ಹಾಗಾದ್ರೆ ನನಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ
24,71,340 ಕರೆಂಟ್ ಪರ್ಚೇಸ್ ಪವರ್ ಮೆಥಡ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂಡರ್ ಫಿಫೋ ಮೆಥಡ್ ಅಲ್ಲಿ ಇಷ್ಟು ಬರ್ತಾ ಇದೆ. ಓಕೆನಾ? ಇದನ್ನ ಈ ಫಾರ್ಮುಲಾಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ನೋಡಿ, ಓಪನಿಂಗ್ ಆದ್ರೆ ನಾವು ಡಿವೈಡೆಡ್ ಬೈ ಓಪನಿಂಗ್ ಇಂಡೆಕ್ಸ್ ಇಂಟು ಕ್ಲೋಸಿಂಗ್ ಇಂಡೆಕ್ಸ್ ಮಾಡ್ತೀವಿ. ಪರ್ಚೇಸಸ್ ಆದ್ರೆ ಆವರೇಜ್ ಇಂಡೆಕ್ಸ್ ನ ಡಿವೈಡ್ ಮಾಡ್ತೀವಿ, ಕ್ಲೋಸಿಂಗ್ ಇಂಡೆಕ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ. ಅದೇ ಕ್ಲೋಸಿಂಗ್ ಸ್ಟಾಕ್ ಆದ್ರೆ ಸೇಮ್ ಫಾರ್ಮುಲಾ. ಓಕೆನಾ? ಸೇಮ್ ಫಾರ್ಮುಲಾ ಹಾಕೊಳ್ತೀವಿ, ಮಲ್ಟಿಪ್ಲೈ ವಿತ್ ಕ್ಲೋಸಿಂಗ್ ಡಿವೈಡೆಡ್ ಬೈ ಆವರೇಜ್ ಮಾಡ್ತೀವಿ. ಸಪೋಸ್ ಇದೇ ಪ್ರಾಬ್ಲಮ್ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಲ್ಲಿ FIFO ಮೆಥಡ್ ಅಲ್ದಾಗೆ LIFO ಮೆಥಡ್ ಅಲ್ಲಿ ಕೇಳಿದಾಗ ಏನ್ ಮಾಡ್ಬೇಕು? LIFO ಮೆಥಡ್ ಅಲ್ಲಿ ಕೇಳಿದಾಗ ಫಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು? 5 lakhs ಇದೆ, ಕರೆಕ್ಟಾ? ಏನಂತ ಇದೆ, ಕ್ಲೋಸಿಂಗ್ ಇಂಡೆಕ್ಸ್ ಡಿವೈಡೆಡ್ ಬೈ ಓಪನಿಂಗ್ ಇಂಡೆಕ್ಸ್, ಏನು ಚೇಂಜ್ ಇಲ್ಲ, ಕರೆಕ್ಟಾ? ಡಿವೈಡೆಡ್ ಬೈ 210, ಸಾರಿ ಡಿವೈಡೆಡ್ ಬೈ 200 ಇಂಟು 210, ಕರೆಕ್ಟಾ? ಎಷ್ಟ್ ವ್ಯಾಲ್ಯೂ ಇದೆ? ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಆಲ್ರೆಡಿ ಮಾಡಿದೀವಿ. ಪರ್ಚೇಸಸ್ ಏನಾದ್ರೂ ಚೇಂಜಸ್ ಇದೆಯಾ ಅಂದ್ರೆ ಪರ್ಚೇಸಸ್ ಗೂ ಏನು ಚೇಂಜಸ್ ಇಲ್ಲ. ಇದೇನಮ್ಮ? ಏನು ಇಲ್ಲ. ಹಾಗಾದ್ರೆ 20 lakhs ಇಂಟು 210 ಡಿವೈಡೆಡ್ ಬೈ 205, ಇದು ಕೂಡ ಗೊತ್ತು, 20,48,780. ಎರಡು ಟೋಟಲ್ ಮಾಡಿದ್ರೆ 25,73,780. ಏನು ಚೇಂಜ್ ಇಲ್ಲ, ಇಲ್ಲಿವರೆಗೂ ಸೇಮ್ ಇದೆ. ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಏನದು? ಲೆಸ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಇದೆ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನಾವು ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ. ಫಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ನಮ್ಮ ಹತ್ರ? 5 lakhs ಇತ್ತು, ಕರೆಕ್ಟಾ? ಅದರದ್ದು ಎಷ್ಟ್ ಬಂದಿತ್ತು? ಓಪನಿಂಗ್ ಡಿವೈಡೆಡ್ ಬೈ 200 ಇಂಟು 210 ಮಾಡಿದ್ರೆ, ಕರೆಕ್ಟಾ, ಎಷ್ಟ್ ಬಂದಿತ್ತು ನಮ್ಮ ಹತ್ರ? 5,25,000 ಬರ್ತಾ ಇತ್ತು, ಕರೆಕ್ಟಾ? ಇದನ್ನ ಮೈನಸ್ ವ್ಯಾಲ್ಯೂ ಹಾಕೊಳ್ತೀನಿ, ಯಾಕೆ ಅಂದ್ರೆ ಲೆಸ್ ಮಾಡಬೇಕು, ಇದನ್ನು ಕೂಡ ಲೆಸ್ ಮಾಡಬೇಕು. ಈಗ ಔಟ್ ಆಫ್ ಪರ್ಚೇಸಸ್ ಅಂತ ಇದೆ. ಅಮ್ಮ, ಔಟ್ ಆಫ್ ಪರ್ಚೇಸಸ್ ಅಂದ್ರೆ ಏನು? ಸಿ, ಔಟ್ ಆಫ್ ಪರ್ಚೇಸಸ್ ಈಸ್ ನಥಿಂಗ್ ಬಟ್, ಓಕೆನಾ, ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್. ನೋಡಿ, ನಮ್ಮ ಹತ್ರ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ? 1 lakh. ಓಪನಿಂಗ್ ಸ್ಟಾಕ್ ಎಷ್ಟಿದೆ? 5 lakhs ಇದೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಇಸ್ 5 lakhs. ಅದನ್ನೇ ನಾವೇನಂತ ಹೇಳ್ತೀವಿ, ಔಟ್ ಆಫ್ ಪರ್ಚೇಸ್. ಇದೊಂದು ಪಾಯಿಂಟ್ ಚೆನ್ನಾಗಿ ನಾವು ಕೇಳ್ಕೊಬೇಕು. ವಾಟ್ ಈಸ್ ಔಟ್ ಆಫ್ ಪರ್ಚೇಸ್ ಅಂತ ಹೇಳಿದ್ರೆ, ಇಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್. ನಾವು ಕ್ಲೋಸಿಂಗ್ ಸ್ಟಾಕ್ ಈಸ್ 1 lakh, ಕರೆಕ್ಟಾ? ಓಪನಿಂಗ್ ಸ್ಟಾಕ್ ಈಸ್ 5 lakhs. ನಾವು ವಾಟ್ ಈಸ್ ದ ವ್ಯಾಲ್ಯೂ? 4 lakhs, ಕರೆಕ್ಟಾ? ಈ 4 lakhs ಇಂಟು ಕ್ಲೋಸಿಂಗ್ ಇಂಡೆಕ್ಸ್ ಎಷ್ಟಿದೆ? 210 ಇದೆ. ಆವರೇಜ್ ಎಷ್ಟಿದೆ? 205 ಇದೆ, ಕರೆಕ್ಟಾ? ಅಮ್ಮ, ಎಷ್ಟು ಬರುತ್ತಮ್ಮ? 4,09,756. ಇದನ್ನು ಮೈನಸ್ ಮಾಡಿ. ಈಗ ಇವೆರಡನ್ನು ಇದರಲ್ಲಿ ಮೈನಸ್ ಮಾಡಿ, ಯಾಕೆ ಅಂದ್ರೆ ಇದು ಪ್ಲಸ್ ವ್ಯಾಲ್ಯೂ. ಎಷ್ಟು ಬರುತ್ತೆ ಹೇಳಮ್ಮ? 16,39,024. ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ನಲ್ಲಿ FIFO ಮೆಥಡ್ ನಲ್ಲಿ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, LIFO ಸಿಸ್ಟಮ್ ನಲ್ಲಿ ಯಾವ ರೀತಿ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಎರಡು ಕ್ವಶನ್ ಕೇಳಿದಾನೆ, ಕಾಸ್ಟ್ ಆಫ್ ಗೂಡ್ ಸೋಲ್ಡ್ FIFO LIFO ಕೇಳಿದಾನೆ, ಹಾಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಕೇಳಿದಾನೆ. ನಾವು ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದಕ್ಕೆ 5 marks 6 marks MCOM ಥರ್ಡ್ ಸೆಮಿಸ್ಟರ್ ನವರಿಗೆ 2020 ನಲ್ಲಿ ಈ ಕ್ವಶನ್ ಬಂದಿತ್ತು. ಓಕೆನಾ? ಕಾಪಿ ಮಾಡಿ.